ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನನ್ನ ವೀಡಿಯೋದಲ್ಲಿ ಬೀದಿ ಬದಿ ಸ್ಟೈಲಲ್ಲಿ ನಾವು ಬೇಲ್ಪುರಿನ ಮನೆಯಲ್ಲೇ ಹೇಗೆ ಈಸಿಯಾಗಿ ಮಾಡ್ಕೊಳೋದು ಅಂತ ಇವತ್ತಿನ ರೆಸಿಪಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಅದರಲ್ಲೂ ನಾನು ಸ್ಪೆಷಲ್ ಬೇಲ್ಪುರಿ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಏನಪ್ಪ ಇದ್ರ ಸ್ಪೆಷಾಲಿಟಿ ಅಂದರೆ ಈ ಸ್ಪೆಷಲ್ ಬೇಲ್ಪುರಿಯಲ್ಲಿ ಎಲ್ಲ ಥರದ ಈ ಕಾ ಕೋಡ್ಬಳೆ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಸೇವ್ ಎಲ್ಲನೂ ಯೂಸ್ ಮಾಡಿ ಮಾಡುವಂಥದ್ದು ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಫಸ್ಟಿಗೆ ನಾವಿಲ್ಲಿ ಗ್ರೀನ್ ಚಟ್ನಿನ ಪ್ರಿಪೇರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸಣ್ಣ ಜಾರಿಗೆ ಒಂದು ಮೆಣಸಿನ್ಕಾಯಿ ಮತ್ತು ಒಂದು ಎರಡು ಇಪ್ಪಳು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅದೇ ಪ್ರಮಾಣದಷ್ಟು ಪುದೀನ ಸೊಪ್ಪು ಮತ್ತು ಒಂದು ಆಗೋ ಶುಂಠಿ ಮತ್ತು ಒಂದು ಸ್ವಲ್ಪ ಜೀರಿಗೆನ ಸೇರಿಸಿ ಒಂದು ಅರ್ಧ ಟೀ ಸ್ಪೂನ್ ಆಗೋವಷ್ಟು ಚಾಟ್ ಮಸಾಲನ ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಉಪ್ಪನ್ನ ಸೇರಿಸಿದ್ಮೇಲೆ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಸಕ್ಕರೆನ ಹಾಕೊಳ್ಳೋಣ ಸಕ್ಕರೆ ಸೇರಿಸಿದ್ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣು ರಸನ ಹಿಂಟ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣುಗೆ ರುಬ್ಕೊಂಬರೋಣ ಇಷ್ಟು ರುಬ್ಕೊಂಡ್ರೆ ನಮಗೆ ಸ್ಪೈಸಿಯಾಗಿ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ ನೆಕ್ಸ್ಟ್ ನಾವಿಲ್ಲಿ ಹುಣ್ಸೆಹಣ್ಣು ಚಟ್ನಿ ಅಂದರೆ ಸ್ವೀಟ್ ಚಟ್ನಿನ ರೆಡಿ ಮಾಡ್ಕೊಳ್ಳೋಣ ಫಸ್ಟ್ ಒಂದು ಸಣ್ಣ ಪ್ಯಾನ್ ಇಟ್ಕೊಳ್ಳಿ ಅದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಾಗುವಷ್ಟು ಹುಣ್ಸೆಹಣ್ಣ ನೆನೆ ಇಟ್ಟಿದ್ದೆ ಅದನ್ನು ಇದನ್ನು ಶೋಧಿಸ್ಕೊತಾ ಇದ್ದೀನಿ ಬರೀ ರಸನ ತೊಗೋತಾ ಇದ್ದೀನಿ ನೆಕ್ಸ್ಟು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ಹಾಕೋಣ ಇದರಲ್ಲಿ ಕಪ್ಪು ಬೆಲ್ಲನ ಯೂಸ್ ಮಾಡಿದ್ದೀನಿ ನಿಮ್ಮ ಹತ್ರ ಯಾವ ಬೆಲ್ಲ ಇರುತ್ತೋ ಅದನ್ನೇ ಯೂಸ್ ಮಾಡಿ ಮತ್ತು ಬೆಲ್ಲ ಕರ್ಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೆಲ್ಲ ಆದಷ್ಟು ತುರಿದ್ಬಿಟ್ಟು ಹಾಕೊಳ್ಳಿ ಅವಾಗ ಬೇಗ ಬೆಲ್ಲ ಕರ್ಗಿಬಿಡುತ್ತೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಟೇಸ್ಟಿಗೆ ಈಗ ಚಟ್ಪಟ ಟೇಸ್ಟ್ ಬರಲಿಕ್ಕೋಸ್ಕರ ನಾನಿಲ್ಲಿ ಚಾಟ್ ಮಸಾಲಾನ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಫಸ್ಟಿಗೆ ಎಲ್ಲ ನಿಮಗೆ ರುಚಿ ನೋಡಿ ಸೇರಿಸ್ಕೊಳ್ಳಿ ಒಂದು ಸಲ ನೆಕ್ಸ್ಟ್ ಈಗ ಚೆನ್ನಾಗಿ ಕುದೀತಾ ಅಲ್ಲ ಈ ಟೈಮಲ್ಲಿ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿನ ಇದ್ದೀನಿ ನೆಕ್ಸ್ಟು ಒಂದು ಚಿಟಕಿ ಆಗುವಷ್ಟು ಧನಿಯಾ ಪುಡಿ ಧನಿಯಾ ಪುಡಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಮತ್ತು ಎಲ್ಲ ಪ್ರಮಾಣನೂ ನೋಡಿ ಟೇಸ್ಟ್ನ ಒಂದು ಸಲ ನೀವು ಆ್ಯಡ್ ಮಾಡ್ಕೊಳ್ಳಿ ಈಗ ನೀಟಾಗಿ ಕುದಿಸ್ಕೊಂಡ್ರೆ ನಮಗೆ ಸ್ವೀಟ್ ಚಟ್ನಿ ಕೂಡ ಈಸಿಯಾಗಿ ಆಗುತ್ತೆ ಚಟ್ನಿಗಳೆಲ್ಲ ರೆಡಿಯಾಗಿದೆ ಬನ್ನಿ ಸ್ಪೆಷಲ್ ಬೇಲ್ಪುರಿ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಲೀಟ್ರ್ ಆಗುವಷ್ಟು ಪುರಿನ ತೊಗೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ಸಣ್ಣಗೆ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಟಿರುವಂಥ ಒಂದು ಟೊಮೆಟೊ ಒಂದು ಈರುಳ್ಳಿ ಮತ್ತು ಸಣ್ಣಗೆ ತುರಿದಿರುವಂಥ ಕ್ಯಾರೆಟು ಕೋಡ್ ಮತ್ತು ಕಾಂಗ್ರೆಸ್ಸು ಮತ್ತು ಖಾರ ಬೂಂದಿ ತೊಗೊಂಡಿದ್ದೀನಿ ಇಲ್ಲಿ ಮತ್ತು ಖಾರ ಅವಲಕ್ಕಿನ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಇದ್ದೀನಿ ಜೊತೆಗೆ ಸ್ವೀಟ್ ಚಟ್ನಿ ಮತ್ತು ಖಾರ ಚಟ್ನಿನೂ ಕೂಡ ರೆಡಿಯಾಗಿದೆ ಇವಾಗ ಎಲ್ಲನೂ ಒಂದಾದ ಮೇಲೆ ಒಂದು ಸೇರಿಸ್ಕೊಂಡು ಸ್ಪೆಷಲ್ ಬೇಲ್ಪುರಿನ ಮಾಡ್ಕೊಳ್ಳೋಣ ಈಗ ಫಸ್ಟಿಗೆ ನಾವು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಒಂದು ಪಾತ್ರೆಗೆ ಎಣ್ಣೆನ ಹಾಕೊಬೇಕು ಒಂದು ಟೇಬಲ್ ಸ್ಪೂನ್ ಫುಲ್ ಹಾಕೊಳ್ಳಿ ನೆಕ್ಸ್ಟ್ ನಾನು ಪುರಿ ತೊಗೊಂಡಿದ್ದೀನಿ ಒಂದು ಲೀಟ್ರ್ ಆಗೋಷ್ಟು ಪುರಿನ ನಾನು ಯೂಸ್ ಮಾಡ್ತಾಯಿದ್ದೀನಿ ಇದು ಮ್ಯಾಕ್ಸಿಮಮ್ ಒಂದು ಮೂರು ಜನ ಆಗೋಷ್ಟು ಆರಾಮಾಗಿ ತಿನ್ಬೋದು ಈಗ ಒಂದು ಲೀಟ್ರ್ ಪುರಿನ ಸೇರಿಸ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಒಂದೊಂದೇ ಇಂಗ್ರೀಡಿಯೆಂಟ್ಸ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಬರೋಣ ಫಸ್ಟಿಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನ ಇದ್ದೀನಿ ಖಾರ ನಿಮಗೆ ಕಮ್ಮಿ ಬೇಕಾದರೆ ಜಾಸ್ತಿ ಬೇಕಾದರೆ ಮಾಡ್ಕೊಬೋದು ಮತ್ತು ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಟೊಮೆಟೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಟೊಮೆಟೊ ಇಷ್ಟಪಡೋರಾದರೆ ಜಾಸ್ತಿ ಹಾಕೊಳ್ಳಿ ಇಲ್ಲಾಂದರೆ ನಿಮಗೆ ಎಷ್ಟು ಅಷ್ಟು ಮಾತ್ರ ಹಾಕೊಳ್ಳಿ ನೆಕ್ಸ್ಟು ಕ್ಯಾರೆಟ್ ತುರಿನ ಸೇರಿಸ್ಕೊತಾ ಇದ್ದೀನಿ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ತುಂಬಾ ಟೇಸ್ಟ್ ಕೊಡುತ್ತೆ ಬೇಲ್ಪುರಿಗೆ ಸೊ ಆದಷ್ಟು ಜಾಸ್ತಿನೇ ಯೂಸ್ ಮಾಡಿ ಮತ್ತು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಒಂದು ದೊ ದೊಡ್ಡ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಟಿದ್ದೆ ಅದನ್ನು ಫುಲ್ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಖಾರ ಅವಲಕ್ಕಿನ ಸೇರಿಸ್ಕೊಂತ ಇದ್ದೀನಿ ಖಾರ ಅವಲಕ್ಕಿ ಎಲ್ಲ ಹಾಕಿದ್ರಂತೂ ಟೇಸ್ಟ್ ಡಬ್ಬಲ್ ಆಗುತ್ತೆ ನಾನು ಆಗಲೇ ಹೇಳ್ದಂಗ್ಲೆ ಇದು ಸ್ಪೆಷಲ್ ಬೇಲ್ಪುರಿ ಸೊ ಎಲ್ಲ ಭೇಲ್ಪುರಿ ಮಾಡೋ ಅಂಥದ್ದನ್ನ ಇದಕ್ಕೆ ಯೂಸ್ ಮಾಡ್ತಾರೆ ಈಗ ಕಾಂಗ್ರೆಸ್ ಮತ್ತು ಹೆಸರು ಕವೇ ಹೆಸರು ಬೇಳೆನ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಖಾರ ಬೂಂದಿ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಕೋಡ್ ಎಲ್ಲ ಪೀಸ್ ಪೀಸ್ ಮಾಡಿ ಸೇರಿಸ್ಕೊಳ್ಳೋಣ ನಾವೀಗ ಕೋಡ್ಬಳೆ ಮಸಾಲ ಮತ್ತು ಕಾಂಗ್ರೆಸ್ ಮಸಾಲ ಅಂತೆಲ್ಲ ಸಪ್ರೇಟಾಗಿ ತಗೋತೀವಲ್ವಾ ಅದೇ ಥರ ಇಲ್ಲಿ ಎಲ್ಲದನ್ನು ಸೇರಿಸಿ ಒಂದಾಗಿ ಮಾಡೋದನ್ನೇ ಸ್ಪೆಷಲ್ ಬೇಲ್ಪುರಿ ಅಂತ ಹಾಕಿರ್ತಾರಲ್ವ ಅದೇ ಬೇಲ್ಪುರಿನ ನಾನಿವತ್ತು ನಿಮಗೆ ಶೇರ್ ಮಾಡಿರೋದು ಸೊ ನೀವೆಲ್ಲ ಇಂಗ್ರೀಡಿಯಂಟ್ಸ್ ಇದ್ದಾಗ ಒಂದು ಸಲ ಈ ಥರ ಮಿಕ್ಸ್ಡ್ ಬೇಲ್ಪುರಿ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೆಕ್ಸ್ಟ್ ಈಗ ಖಾರ ಚಟ್ನಿನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಮುಕ್ಕಾಲು ಸ್ಪೂನ್ ಆಗುವಷ್ಟು ಸೇರಿಸಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿ ಸೇರಿಸ್ಕೊಳ್ಳಿ ಮತ್ತು ಸ್ವೀಟ್ ಚಟ್ನಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಸ್ವೀಟ್ ಚಟ್ನಿನ ಆ್ಯಡ್ ಮಾಡ್ತಾಯಿದ್ದೀನಿ ಈ ಚಟ್ನಿಗಳಂತೂ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಪಕ್ಕ ಸ್ಟ್ರೀಟ್ ಸ್ಟೈಲ್ ಥರನೇ ಮಾಡಬೇಕು ಅಂದರೆ ಈ ಥರ ಎಲ್ಲ ಚಟ್ನಿಗಳನ್ನ ಯೂಸ್ ಮಾಡಿ ಮಾಡಬೇಕು ಯೂಶ್ವಲಿ ನಾವು ಮಾಡಬೇಕಾದ್ರೆ ಇದೆಲ್ಲ ಯೂಸ್ ಮಾಡಲಿಕ್ಕೆ ಹೋಗೋಲ್ಲ ಸೊ ಇದೆಲ್ಲ ಯೂಸ್ ಮಾಡಿದ್ರೆ ಮಾತ್ರ ಆ ಟೇಸ್ಟ್ ಬರೋದು ಸೊ ಒಂದ್ಸಲ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಈಗ ನೋಡಿ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆನೂ ಅಷ್ಟೇ ಕರೆಕ್ಟಾಗಿ ಬಂದಿದೆ ನಾನು ಹೇಳಿದ ಪ್ರಮಾಣಕ್ಕೆ ಎಲ್ಲನೂ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಒಂದೊಂದು ಸತಿ ತಿನ್ನಬೇಕಾದ್ರೂ ಆ ಕೋಡ್ಬಳೆ ಕಾಂಗ್ರೆಸ್ ಎಲ್ಲ ಸಪ್ರೇಟಾಗಿ ಸಿಗಿದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದುಸಲ ಈ ಥರ ಸ್ಪೆಷಲ್ ಭೇಲ್ಪುರಿ ಮಾಡ್ಕೊತೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದ್ದಾಗ ಟೇಸ್ಟ್ ಅಂತೂ ತುಂಬನೇ ಚೆನ್ನಾಗಿ ಬರುತ್ತೆ ಈಗ ನೋಡಿ ನೀಟಾಗಿ ಸಲ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಸ್ಪೂನಲ್ಲಿ ಏನೇ ಮಿಕ್ಸ್ ಮಾಡಿದ್ರು ಅದು ನೀಟಾಗಿ ಮಿಕ್ಸ್ ಆಗೋಲ್ಲ ಸೊ ಫೈನಲ್ ಆಗಿ ಸಲ ಕೈಯಲ್ಲಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಿಕ್ಸ್ ಮೇಲೆ ಇದನ್ನು ಸರ್ವ್ ಮಾಡಲಿಕ್ಕೆ ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಈಗ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ನಿಮಗೆ ಬೇಕನ್ಸಿದ್ರೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಬೋದು ಮತ್ತು ಟ್ಯಾಂಗಿನೆಸ್ಕೋಸ್ಕರ ನೀವು ಒಂದು ಸ್ವಲ್ಪ ನಿಂಬೆ ರಸ ಬೇಕಾದರೆ ಈಗ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಸ್ಕಿಪ್ ಮಾಡಿದ್ದೀನಿ ನಿಮಗೆ ಬೇಕನ್ಸಿದ್ರೆ ಬೇಕಾದರೆ ಒಂದು ಸ್ವಲ್ಪ ನಿಂಬೆ ರಸನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ಎಲ್ಲ ನೋಡಿದ್ದೀನಿ ಪರ್ಫೆಕ್ಟಾಗಿ ಬಂದಿದೆ ಯಾವುದೂ ಅಳತೆ ತಪ್ಪಿಲ್ಲ ಸೊ ನೀವು ಕೂಡ ಈಸಿಯಾಗಿ ಈ ಸ್ಪೆಷಲ್ ಬೇಲ್ಪುರಿನ ನಿಮ್ಮ ಮನೆಗಳಲ್ಲಿ ಈವ್ನಿಂಗ್ ಟೈಮಿಗೆ ಮಾಡ್ಕೊಬೋದು ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ಈ ಥರ ಬೇಲ್ಪುರಿ ಮಾಡ್ಕೊಂಡ್ರಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ನಾನೆಲ್ಲ ಒಂದು ಪ್ಲೇಟಿಗೆ ಹಾಕೊತ ಇದ್ದೀನಿ ಸರ್ವ್ ಮಾಡಲಿಕ್ಕೋಸ್ಕರ ನೆಕ್ಸ್ಟ್ ಇದ್ರ ಮೇಲ್ಗಡೆ ಟಾಪಿಂಗ್ಗೋಸ್ಕರ ನಾನು ಸೇವ್ ಮತ್ತು ಆ್ಯಡ್ ಮಾಡ್ತಾಯಿದ್ದೀನಿ ಈಗ ನೋಡಿ ಸೇವ್ನ ನಾನು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಖಾರ ಸೇವ್ದು ನೀವು ಬೇಕಾದರೆ ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ ಈಗ ನೋಡಿ ಸೇವ್ನ ನಾನು ಮೇಲ್ಗಡೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೇವ್ ಅಂತೂ ಟೇಸ್ಟ್ ಅಲ್ಟಿಮೇಟ್ ಆಗಿರುತ್ತೆ ಈ ಸೇವ್ ಹಾಕೋದ್ರಿಂದ ಇನ್ನೂ ಚೆನ್ನಾಗಾಗುತ್ತೆ ಟೇಸ್ಟ್ ಬೇಲ್ಪುರಿದು ಸೊ ಮೇಲ್ಗಡೆ ಸ್ವಲ್ಪ ಕ್ಯಾರೆಟ್ ತುರಿನ ಎಕ್ಸ್ಟ್ರಾ ಆ್ಯಡ್ ಇದ್ದೀನಿ ಮತ್ತು ಸ್ವಲ್ಪ ಟೊಮೆಟೊ ಪೀಸಸ್ನ ಕೂಡ ಆ್ಯಡ್ ಇದ್ದೀನಿ ಈ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ರೆ ನಮಗೆ ಸ್ಪೆಷಲ್ ಬೇಲ್ಪುರಿ ಮನೆಯಲ್ಲೇ ಈಸಿಯಾಗಿ ಆಗುತ್ತೆ ಸೊ ಇನ್ಯಾಕೆ ತಡ ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲೇ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ಗೆಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ